ದೇಶದಲ್ಲಿ ಆಮ್ಲಜನಕ ಕೊರತೆ ಮನಗಂಡು ಮುಂದಿನ ದಿನ ಪುತ್ತೂರಿನಲ್ಲಿ ಈ ಸಮಸ್ಯೆ ಬಾಧಿಸಬಾರದು ಅಂತ ಪುತ್ತೂರು ಸರ್ಕಾರಿ ಆಸ್ಪತ್ರೆಯಲ್ಲೂ ಆಕ್ಸಿಜನ್ ಪ್ಲಾಂಟ್ ನಿರ್ಮಾಣ ಮಾಡಲು ಚಿಂತನೆ ನಡೆಸ್ತಾ ಇದ್ದಂತೆ ಗಿಲ್ ಕಂಪನಿಯ ಸಿಎಸ್ಆರ್ ಫಂಡ್ನಿಂದ ಹೊಸದಾಗಿ ಆಕ್ಸಿಜನ್ ಪ್ಲಾಂಟ್ ಅತಿ ಶೀಘ್ರದಲ್ಲಿ ನಿರ್ಮಾಣ ಆಗಲಿದೆ ಅಂತ ಜಿಲ್ಲಾರೋಗ್ಯಾಧಿಕಾರಿ ತಿಳಿಸಿರುವುದಾಗಿ ಶಾಸಕ ಸಂಜೀವ ಮಠಂದೂರು ತಿಳಿಸಿದ್ದಾರೆ ಕೋವಿಡ್ 19 ಅನ್ನು ನಿಯಂತ್ರಣ ಮಾಡುವ ದೃಷ್ಟಿಯಿಂದ ರಾಜ್ಯ ಸರ್ಕಾರ ಆರೋಗ್ಯ ಕಂದಾಯ ಇಲಾಖೆ ಸಂಬಂಧಪಟ್ಟ ಇತರ ಇಲಾಖೆಗಳ ಹಿತೋಪಾದಿಯಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಪುತ್ತೂರಿನಲ್ಲೂ ಶಾಸಕರ ವಾರ್ ರೂಮ್ ಕೋವಿಡ್ ನಿಯಂತ್ರಣ ಮಾಡುವ ದೃಷ್ಟಿಯಿಂದ ತಂಡವೊಂದನ್ನು ಮಾಡಿದೆ ಈ ತಂಡದ ಮೂಲಕ ಪ್ರತಿನಿತ್ಯ ಪುತ್ತೂರಿನಲ್ಲಿ ಆಗ್ತಾ ಇರುವ ಕೋವಿಡ್ ವಿದ್ಯಮಾನಗಳನ್ನು ಚರ್ಚೆ ಮಾಡಿ ಪರಿಹಾರೋಪಾಯ ಮಾಡುವ ಕೆಲಸ ನಡೆಯತಾ ಇದೆ ಇವತ್ತಿನ ಕೋವಿಡ್ ವಿದ್ಯಮಾನದ ಬಗ್ಗೆ ಚರ್ಚೆ ಮಾಡುವ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ ಪುತ್ತೂರಿಗೆ ಹೊಸ ಸುದ್ದಿಯೊಂದನ್ನು ನೀಡಿದ್ದು ಪುತ್ತೂರು ಸರ್ಕಾರಿ ಆಸ್ಪತ್ರೆಗೆ ಗಿಲ್ ಕಂಪನಿಯಿಂದ ಆಕ್ಸಿಜನ್ ಪ್ಲಾಂಟ್ ಅನ್ನು ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿ ಸಿಎಸ್ಆರ್ ಅನುದಾನದಲ್ಲಿ ಕೊಡುವಂತೆ ಕೆಲಸ ಮಾಡಿದ್ದಾರೆ ಇನ್ನೆರಡು ದಿನಗಳಲ್ಲಿ ಈ ಕುರಿತು ಆದೇಶ ಬರಲಿದೆ ಮುಂದಿನ ದಿನ ಪುತ್ತೂರಿಗೆ ಸಾಕಷ್ಟು ಆಕ್ಸಿಜನ್ ನೂತನ ಪ್ಲಾಂಟ್ ಮೂಲಕ ಪಡೆಯಬಹುದು ಅಂತ ಹೇಳಿದ್ದಾರೆ ಕೋವಿಡ್ನ ಎರಡನೇ ಅಲೆ ವ್ಯಾಪಕವಾಗಿ ಈಗ ಕರ್ನಾಟಕದಲ್ಲಿ ಮತ್ತು ಭಾರತದಲ್ಲಿ ದಿನದಿಂದ ದಿನಕ್ಕೆ ಹರಡುವಂತ ಸಂದರ್ಭದಲ್ಲಿ ಅದನ್ನು ನಿಯಂತ್ರಣ ಮಾಡುವ ದೃಷ್ಟಿಯಿಂದ ಈಗಾಗಲೇ ರಾಜ್ಯ ಸರ್ಕಾರ ಆರೋಗ್ಯ ಇಲಾಖೆ ಕಂದಾಯ ಇಲಾಖೆ ಮತ್ತು ಸಂಬಂಧಪಟ್ಟಂತ ಬೇರೆ ಇಲಾಖೆಗಳು ಇದ್ದೋಪಾದಿಯಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಪುತ್ತೂರಿನಲ್ಲಿಯೂ ಶಾಸಕರ ವಾರ್ ರೂಮ್ ಕೋವಿಡ್ ನಿಯಂತ್ರಣ ಮಾಡುವ ದೃಷ್ಟಿಯಿಂದ ಒಂದು ತಂಡ ಮಾಡಿ ಆ ತಂಡ ಪ್ರತಿನಿತ್ಯ ಪುತ್ತೂರಿನಲ್ಲಿ ಸೇರಿ ಪುತ್ತೂರಿನಲ್ಲಿ ಆಗುತ್ತಿರುವಂತ ಆ ಕೋವಿಡ್ ವಿದ್ಯಮಾನಗಳನ್ನು ಚರ್ಚೆ ಮಾಡಿ ಅದಕ್ಕೆ ಪರಿಹಾರೋಪಾಯವನ್ನು ಕಂಡುಕೊಳ್ಳುವಂತ ಸಂಗತಿಯನ್ನು ಮಾಡ್ತಾ ಇದೆ ಇವತ್ತು ಸೇರಿದಾಗ ಪುತ್ತೂರಿಗೆ ಒಂದು ಹೊಸ ಸುದ್ದಿಯನ್ನು ನಮ್ಮ ಜಿಲ್ಲಾ ಆರೋಗ್ಯಾಧಿಕಾರಿ ಡಿಎಚ್ಒ ಕೊಟ್ಟರು ಪುತ್ತೂರಿಗೆ ಗೇಲ್ ಕಂಪನಿಯಿಂದ ಪುತ್ತೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಆಕ್ಸಿಜನ್ ಪ್ಲ್ಯಾಂಟನ್ನು ಇವತ್ತು ಡಿ ಸಿ ಅವರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿ ಆ ಒಂದು ಸಿ ಎಸ್ ಆರ್ ಫಂಡಿನಿಂದ ಇವತ್ತು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಅದಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೆ ನಾಳೆ ನಾಡ್ದರಲ್ಲಿ ಆದೇಶ ಹೊರಬೀಳಲಿಕ್ಕಿದೆ ಆಮೇಲೆ ಬಹುಶಃ ಪುತ್ತೂರಿಗೆ ಬೇಕಾದಷ್ಟು ಆಕ್ಸಿಜನ್ ಆ ಪ್ಲ್ಯಾಂಟಿಂದ ನಾವು ಪಡ್ಕೊಳ್ಳುವಂಥ ಸಂಗತಿಯನ್ನು ಮಾಡಬಹುದು